ಬಾರಿ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸಚಿವ ಮುನಿಯಪ್ಪ ಅವರು ಕಣಕ್ಕಿಣ್ಣಿತಾರೆ ಅಂತಾನೆ ಹೇಳಲಾಗ್ತಾ ಇದ್ವಿ ಇಬ್ಬರು ಮಂತ್ರಿಗಳು ಒಬ್ರು ಮಹದೇವಪ್ಪ ಒಬ್ರು ಮುನಿಯಪ್ಪ ಅಂತ ಆದ್ರೆ ಈಗ ಮುನಿಯಪ್ಪನವರೇನೋ ಚುನಾವಣೆಗೆ ನಿಲ್ಲಲ್ಲ ಅಂತ ಇದ್ದಾರೆ ನಾನು ಕೋಲಾರದಲ್ಲಿ ನಿಲ್ಲಲ್ಲ ಅಂತ ಇದ್ದಾರೆ ಸಚಿವ ಮುನಿಯಪ್ಪ ಸ್ಥಳೀಯ ಶಾಸಕರು ಸೋತವರು ಒಪ್ಪಿದ ಅಭ್ಯರ್ಥಿಯೇ ಸ್ಪರ್ಧೆ ಮಾಡಲಿ ನನಗಿಂತ ಅವರು ಹೇಳುವ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಕೋಲಾರ ಅಖಾಡದಲ್ಲಿ ಎದುರಾಳಿಗಳ ವಿರುದ್ಧ ಮುನಿಯಪ್ಪ ಅವರು ವಾರ್ ಶುರು ಮಾಡಿದ್ದಾರೆ ಕಳೆದ ಬಾರಿ ಲೋಕಸಭೆಯಲ್ಲಿ ನನ್ನನ್ನು ಸೋಲಿಸಿದವರೇ ಕೆಲವರು ಶಾಸಕರಿದ್ದಾರೆ ಅವರೇ ಹೇಳಲಿ ಅವರೇ ಅಭ್ಯರ್ಥಿ ಆಯ್ಕೆ ಮಾಡಲಿ ಕೋಲಾರ ಕಾಂಗ್ರೆಸ್ ನಾಯಕ ಮುನಿಯಪ್ಪ ಲೋಕಸಭೆ ಟಾಸ್ಕನ್ನು ಕೊಟ್ಟಿದ್ದಾರೆ ಅಂದರೆ ಮುನಿಯಪ್ಪನವರು ನೋಡಿ ಸಹಜವಾಗೇ ಯಾರು ರಾಜ್ಯದಲ್ಲಿ ಮಂತ್ರಿಗಳಾಗಿರ್ತಾರೆ ಅವರು ಬಹುತೇಕ ಮನಸ್ಸು ಮಾಡಲ್ಲ ಲೋಕಸಭೆಗೆ ಸ್ಪರ್ಧೆ ಮಾಡೋದಕ್ಕೆ ಹಾಗಾಗಿ ಮುನಿಯಪ್ಪನವ್ರಿಗೆ ಆಹಾರ ಸಚಿವರಾಗಿದ್ದಾರೆ ನಾನು ಯಾಕೆ ಚಾನ್ಸ್ ತೊಗೋಬೇಕು ಅಂತ ಕಳೆದ ಬಾರಿ ಮುನಿಯಪ್ಪನವರು ಒಬ್ಬ ಯಾರೋ ಗೊತ್ತಿಲ್ಲದ ವ್ಯಕ್ತಿಯಿಂದ ಸೋಲನ್ನು ಅನುಭವಿಸಿದರು ಮುನಿಯಪ್ಪನವ್ರು ಹೇಳ್ತಾ ಇರೋದು ಮುನಿಸ್ವಾಮಿಯಿಂದ ನಾನು ಸೋತಿದ್ದು ನಮ್ಮ ಸ್ಥಳೀಯ ನಾಯಕರ ಕಚ್ಚಾಟದಿಂದ ನಾನು ಸೋತೆ ಅಂತ ಅವ್ರ ಆರೋಪ ಈಗ ಅದಕ್ಕೆ ನಾನು ಬರಲ್ಲಪ್ಪ ಅವ್ರು ಯಾರ್ಯಾರು ಇದ್ದಾರಲ್ಲಿ ಇವಾಗ ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಡಿ ನಾನು ಅವ್ರ ಪರವಾಗಿ ಕೆಲಸ ಮಾಡ್ತೀನಿ ಅಂತ ಹೊಸ ದಾಳವನ್ನು ಉರುಳಿಸಿದ್ದಾರೆ ಮುನಿಯಪ್ಪನವರು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಸುಖೇಶ್ ಮಾಹಿತಿಯನ್ನು ಕೊಡ್ತಾರೆ ಸುಖೇಶ್ ಮೊದಲನೇದಾಗಿ ಮುನಿಯಪ್ಪನವ್ರಿಗೆ ಸಂಪೂರ್ಣ ಮನಸ್ಸಿರಲಿಲ್ಲ ಈ ಸರ್ತಿ ಲೋಕಸಭೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಜೊತೆಗೆ ಹಲವಾರು ಕಾರಣಗಳನ್ನು ಹುಡುಕಿದ್ದಾರೆ ಇದೊಂದು ಮತ್ತೊಂದು ಗೇಮ್ ಪ್ಲಾನ್ ಮುನಿಯಪ್ಪನವ್ರದು ಚುನಾವಣೆಯಿಂದ ತಪ್ಪಿಸ್ಕೊಳ್ಳೋಕೆ ಅಂತ ಒಂದು ಸ್ಪಷ್ಟ ಆರಂಭದಲ್ಲಿ ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಮುನಿಯಪ್ಪ ಅವರು ಸ್ಪರ್ಧೆ ಮಾಡಿದಾಗ ಸ್ವಪಕ್ಷೇರಿ ಅವರನ್ನ ಕಾಲೆಳೆದ್ರು ಅನ್ನುವಂಥದ್ದು ಆ ಕಾರಣಕ್ಕೆ ಸೋತ್ರ ಅನ್ನುವಂಥ ಈ ಸಂಬಂಧ ಅವರು ರಮೇಶ್ ಕುಮಾರ್ ಸೇರಿದಂತೆ ಸಾಕಷ್ಟು ನಾಯಕರ ವಿರುದ್ಧ ಎ ಸಿ ಸಿ ಕೂಡ ದೂರನ್ನು ಕೂಡ ಕೊಟ್ಟಿದ್ದರು ಈ ಬಾರಿ ಅವರು ಕೋಲಾರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯಿಂದ ಹೊರಗೆ ಬಂದು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ದೇವನಹಳ್ಳಿಯಲ್ಲಿ ಸ್ಪರ್ಧೆಯನ್ನು ಮಾಡಿದರೆ ಆ ಮೂಲಕವಾಗಿ ಒಂದು ರೀತಿ ಇಡೀ ಲೋಕಸಭಾ ಕ್ಷೇತ್ರದಿಂದ ಹೊರಗೆ ನಿಂತಂತೆ ಕಾಣಿಸ್ತಾ ಇದೆ ಅವರು ಆದರೆ ಕ ಸತವಾಗಿ ಏಳು ಬಾರಿ ಅಲ್ಲಿಂದ ಸಂಸದರಾಗಿದ್ದಂಥ ಮುನಿಯಪ್ಪನವರನ್ನು ಬಿಟ್ಟು ಅಭ್ಯರ್ಥಿಯನ್ನು ಆಯ್ಕೆ ಮಾಡೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ಸಾಧ್ಯವಿಲ್ಲ ಹಾಗಾಗಿ ಮುನಿಯಪ್ಪ ಅವರ ಹೆಸರನ್ನೂ ಸೇರಿದಂತೆ ಮುನಿಯಪ್ಪ ಅವರ ಬೆಂಬಲ ಇದ್ರೆ ಮಾತ್ರ ಅಲ್ಲಿ ಗೆಲ್ಲಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕಾಗಿ ಕಾಂಗ್ರೆಸ್ ನಾಯಕರು ಮನವೊಲಿಕೆ ಪ್ರಯತ್ನ ಮಾಡಿದ್ರೆ ಅವತ್ತು ತಾವು ಕೊಟ್ಟ ದೂರಲ್ಲಿ ಯಾರೂ ಕೂಡ ಗಂಭೀರವಾಗಿ ಪರಿಗಣಿಸಲಿಲ್ಲ ಅವ್ರ ವಿರುದ್ಧ ಕ್ರಮ ಆಗಲಿಲ್ಲ ಈಗ ನಾನು ಅವ್ರ ಜೊತೆಗೆ ಇದ್ಬಿಡ್ತೀನಿ ಹಾಗಾಗಿ ಅವರೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡಲಿ ಅವ್ರು ಯಾವ ಹೆಸರನ್ನು ಆಯ್ಕೆ ಮಾಡ್ತಾರೋ ನಾನು ಸಪೋರ್ಟ್ ಮಾಡ್ತೀನಿ ಎನ್ನುವ ಮೂಲಕವಾಗಿ ಒಂದು ರೀತಿಯ ಚಾಲೆಂಜನ್ನು ತಮ್ಮ ಜಿಲ್ಲೆಯಲ್ಲಿನ ರಾಜಕೀಯ ಎದುರಾಳಿಗಳಿಗೆ ಸ್ವಪಕ್ಷೀಯ ಶಾಸಕ ಮತ್ತು ಸ್ವತಂತ್ರ ಪ್ರಜಿತ ಅಭ್ಯರ್ಥಿಗಳಿಗೆ ಹಾಕದಂತೆ ಕಾಣಿಸ್ತಾ ಇದೆ ಇದು ಕಾಂಗ್ರೆಸ್ ಪಾಲಿಗೆ ಬಿಸಿ ತುಪ್ಪ ಯಾಕಂದರೆ ಮುನಿಯಪ್ಪ ಅವ್ರು ಹೇಳ್ತಿರೋದು ಒಂದು ರೀತಿಯಲ್ಲಿ ಸರ್ ಯಾಯ್ತಪ್ಪ ಗೆದ್ದವರೇ ಆಯ್ಕೆ ಮಾಡಲಿ ಅಂದಾಗ ಗೆದ್ದವರ ಹೆಸರುಗಳನ್ನು ಸೂಚಿಸ್ತಾರೆ ಅದರಲ್ಲಿ ಯಾರು ಅಭ್ಯರ್ಥಿ ಅನ್ನುವಂಥದ್ದು ಆದರೆ ಮುನಿಯಪ್ಪ ಅವ್ರನ್ನ ಬಿಟ್ಟು ಅಲ್ಲಿ ಹೋಗಿ ಗೆಲ್ಲಕ್ಕೆ ಸಾಧ್ಯ ಅನ್ನುವಂಥ ಸಹಜವಾದ ಪ್ರಶ್ನೆ ಅಥವಾ ಮುನಿಯಪ್ಪ ಅವರ ಮನವೊಲಿಕೆ ಮಾಡಿ ಅಂದರೆ ಅವರು ನನ್ನ ಕಳೆದ ಬಾರಿ ಸೋಲಿಸಿದ್ರು ಈ ಬಾರಿ ಹೇಗೆ ಒಪ್ಕೋತಾರೆ ಅನ್ನುವಂಥ ಸಹಜವಾದ ವಾದವನ್ನು ಇಟ್ಟು ತಮ್ಮ ಸ್ಪರ್ಧೆಯಿಂದ ದೂರ ಉಳಿತಾರಂತೆ ಕಾಣಿಸ್ತಾ ಇದೆ ಇದು ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಸವಾಲಾಗಿದೆ ಕೋಲಾರದ ಕೆಲವು ಶಾಸಕರು ಮತ್ತು ಪರಾಜಿತ ಅಭ್ಯರ್ಥಿಗಳು ಸ್ಥಳೀಯ ನಾಯಕರುಗಳಿದರೆ ಅವರಿಗೂ ಕೂಡ ಸವಾಲಾಗಿದೆ ಅಂತ ಹೇಳಲಾಗ್ತಿದೆ ಅರವಿಂದ್ ಓಕೆ ಸುಖೇಶ್ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಸೊ ಈಗ ಇದೊಂಥರ ಚೆಕ್ಮೆಟ್ ಅಂತಾರಲ್ಲ ನಿಜವಾದ ಚೆಕ್ಮೇಟ್ ಮುನಿಯಪ್ಪನವರು ಇಟ್ಟಿರೋದು ಸ್ಪರ್ಧೆನೂ ಮಾಡೋದಕ್ಕೆ ಇಷ್ಟ ಇಲ್ಲ ತುಂಬ ಒತ್ತಡ ಹಾಕಿದ್ರೆ ಈ ಥರ ಹೇಳೋದು ನನ್ನನ್ನು ಸೋಲ್ಸಿದ್ದಾರೆ ಸರ್ ಅವ್ರು ಯಾರು ಹೇಳ್ತಾರೆ ಅವ್ರಿಗೆ ಟಿಕೆಟ್ ಕೊಡಿ ನಾನು ಕೂಡ ವರ್ಕ್ ಮಾಡ್ತೀನಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ಸೊ ಯಾರು ತಾನೇ ಮಂತ್ರಿಗಿರಿಯನ್ನು ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ ಹೇಳಿ